ನಿನ್ನೆಯಿಂದ ಅಂತರ್ಜಿಲ್ಲಾ ಬಸ್ ಸಂಚಾರ ಆರಂಭವಾಗಿದ್ದು ಬೈಲಹೊಂಗಲ ಪಟ್ಟಣದಲ್ಲಿ ಬೆಳ್ಳಂಬೆಳಿಗ್ಗೆ 7 ಗಂಟೆಯಿಂದ ಬಸ್ ಸಂಚಾರ ಆರಂಭಗೊಂಡಿದೆ ಆದರೆ ಬಸ್ ನಿಲ್ದಾಣದತ್ತ ಸುಳಿಯದ ಪ್ರಯಾಣಿಕರು ಖಾಲಿ ಖಾಲಿ ಇರುವ ಬೈಲಹೊಂಗಲ ಬಸ್ ನಿಲ್ದಾಣ ಈಗ ಎಲ್ಲೆಡೆ ಕಂಡು ಬರುತ್ತಿದೆ ಈಗ ಬೈಲಹೊಂಗಲ ಡಿಪೋದಿಂದ ದಿನಕ್ಕೆ 6 ಬಸ್ಗಳನ್ನು ಬಿಡುತ್ತಿದ್ದು ಅದರಲ್ಲಿ 4 ಬಸ್ಸನ್ನು ಬೆಳಗಾವಿಗೆ 2 ಬಸ್ ಧಾರವಾಡ ಸೇರಿದಂತೆ ಬಿಟ್ಟಿದ್ದು ಜನರ ಸ್ಪಂದನೆ ಕಡಿಮೆ ಇರೋದ್ರಿಂದ ಸದ್ಯಕ್ಕೆ ಇಷ್ಟೇ ಬಸ್ಗಳನ್ನು ಬಿಟ್ಟಿದ್ದೇವೆ ಮುಂದೆ ಜನರ ಪ್ರತಿಕ್ರಿಯೆ ನೋಡಿಕೊಂಡು ಬಸ್ಗಳ ಹೆಚ್ಚಳ ಮಾಡುತ್ತೇವೆ ಎಂದು ಇಲ್ಲಿನ ನಿಯಂತ್ರಣ ಅಧಿಕಾರಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಎಲ್ಲಾ ಚಾಲಕರಿಗೂ ಮತ್ತು ಕಾರ್ಯನಿರ್ವಾಹಕರಿಗೂ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ನೀಡುತ್ತಿದ್ದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಈಗ ಪೈಲಿನಿಂದ ಬೆಳಗಾವಿ 4 ಆಗಿಬಿಟ್ಟಿದೆ ಜನ 25 ರಿಂದ 30 ಜನ ಹತ್ತಾ ಇದ್ದಾರೆ ಆದರೆ ಜನ ಇನ್ನೂ ಮೊದಲಿಗಿಂತ ಜನ ಕಡಿಮೆ ಬರತತ್ರಿ ಮತ್ತು ದಾಡಕ್ಕೆ ಬಿಟ್ಟಿದೆ ದಾಡಂದ ಅದು 20 25 ಶೆಟ್ ಮಾಡಿಬಿಟ್ಟಿದೆ ಹೊರಗಿನ ಜನ ಬರ್ತಾ ಇಲ್ಲ ಇನ್ನೂ ಗ್ರಾಮೀಣ ಸರ್ವಿಸ್ ಸ್ಟಾರ್ಟ್ ಆಗಿಲ್ಲ ಅದರ ಸಂಬಂಧ ಜನರಿಗೆ ಗೊತ್ತಾಗಿಲ್ಲ ಅದರ ಸಂಬಂಧ ಜನ ದಟ್ಟೆ ನೋಡಿ ನಾವು ಜನರು ಕೇಳಕ್ಕೆ ಬಂದ್ರೆ ನಾವು ಬಸ್ ಬಿಡುವ ವ್ಯವಸ್ಥೆ ನಾವು ಮಾಡಿದ್ವಿ ಅವ್ರಿಗೆ ಯಾವ ಫೆಸಿಲಿಟಿ ಫೆಸಿಲಿಟೀಸ್ ಸ್ಯಾನಿಟೈಸರ್ ನೀ ಮುಂದೆ ಸ್ಕ್ರೀನ್ ಟೆಸ್ಟ್ ಮಾಸ್ಕ್ ಪ್ರತಿಯೊಬ್ಬರು ಮಾಸ್ಕ್ ಹಾಕಿ ಬಿಡೋದು ಮತ್ತು ಎರಡು ಸೀಟ್ನಾಗ ಇಬ್ಬರು ಒಬ್ಬ ಕೂಡಿದ್ರೆ ಮೂರು ಸೀಟ್ನಾಗ ಇಬ್ಬರು ಕೂಡೋದು ಮತ್ತು ಎಲ್ಲ ವ್ಯವಸ್ಥೆ ಸರಿ ಇದೆ ಮತ್ತು ಚಾಲಕರು ಮತ್ತು ನಿರ್ವಾಹಕರು ಚಾಲಕ ನಿರ್ವಾಹಕರಿಗೆ ಅವರಿಗೂ ಮಾಸ್ಕ್ ಎಲ್ಲ ಕೊಟ್ಟಿವಿ ಮತ್ತು ಸ್ಯಾನಿಟೈಸರ್ ಕೊಟ್ಟಿವಿ ಎಲ್ಲ ವ್ಯವಸ್ಥೆ ಇದೆ ಏನೈತೆ ಅದರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ ಅದೇ ರೀತಿ ಬೈಲಹೊಂಗಲ ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಮತ್ತು ಹೋಟೆಲ್ಗಳು ಈಗಾಗಲೇ ವ್ಯಾಪಾರ ವಹಿವಾಟನ್ನು ನಡೆಸಿದ್ದು ಜನರು ಹಾಗೂ ಹಳ್ಳಿಯ ಜನರು ತಮ್ಮ ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದು ಅದೇ ರೀತಿ ಬ್ಯಾಂಕ್ ವ್ಯವಹಾರ ಬಂಗಾರ ಖರೀದಿ ಹೀಗೆ ಹತ್ತು ಹಲವಾರು ವ್ಯಾಪಾರ ವಹಿವಾಟಗಳನ್ನು ಮಾಡುವಲ್ಲಿ ಜನರು ಹಿಂದೇಟು ಹಾಕಿರುವ ಪ್ರಸಂಗ ಈಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಕಂಡು ಬರುತ್ತಿದೆ ಕೆಲವರು ಮಾಸ್ಕ್ ಧರಿಸಿದರೆ ಇನ್ನು ಕೆಲವರು ಮಾಸ್ಕ್ ಇಲ್ಲದೆ ನಗರಗಳಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಕೆಲವರು ಸರ್ಕಾರದ ನಿಯಮ ಪಾಲನೆ ಮಾಡುತ್ತಿದ್ದಾರೆ ಇನ್ನು ಕೆಲವರು ನಮಗೆ ಸೋಂಕು ಬರೋದಿಲ್ಲ ಸರ್ಕಾರದ ನಿಯಮಗಳು ನಮಗೆ ಅನ್ವಯವಾಗುವುದಿಲ್ಲ ಎಂದುಕೊಂಡು ಬೇಜವಾಬ್ದಾರಿಯುತ ವರ್ತನೆಯನ್ನ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಇವರ ಬೇಜವಾಬ್ದಾರಿಗೆ ಬ್ರೇಕ್ ಯಾವಾಗ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ